ಬಿಜೆಪಿ ಭಜರಂಗ ದಳ, ಆರ್ಎಸ್ಎಸ್ನವರೇ ಉಗ್ರಗಾಮಿಗಳು, ಬಿಜೆಪಿಯವರಿಗೆ ನಮ್ಮ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಅಂತ ಚಾಮರಾಜನಗರದ ನಾಗವಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಮಾಜದ ಶಾಂತಿ ಕದಡುವ ಯಾವುದೇ ಸಂಘಟನೆಯಾದರೂ ಕ್ರಮ ತೆಗೆದುಕೊಳ್ತೇವೆ, ಆರ್ಎಸ್ಎಸ್ ಪಿಎಫ್ಐ ಯಾವುದೇ ಸಂಘಟನೆಯಾದರೂ ಕ್ರಮ ಖಚಿತ ಅಂತ ಹೇಳಿದ್ದಾರೆ. ರುದ್ರೇಶ್ ಹತ್ಯೆ ಪ್ರಕರಣದಲ್ಲಿ ಪಿಎಫ್ಐ ನಂಟು ಅನ್ನೋ ಶಂಕೆ ವ್ಯಕ್ತವಾಗಿದ್ದು, ಪಿಎಫ್ಐ ನಂಟಿನ ಬಗ್ಗೆ ನಮ್ಮ ಬಳಿ ಯಾವುದೇ ದಾಖಲೆಗಳು ಇಲ್ಲ, ದಾಖಲೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಅವರೇ ಉಗ್ರಗಾಮಿಗಳು ಅಂತಾರೆ ಬಿಜೆಪಿಯವರು ಕೂಡ, ಆರ್ ಎಸ್ ಎಸ್ ಭಜರಂಗದವರು ಕೂಡ ಉಗ್ರಗಾಮಿಗಳಿದ್ದಾರೆ. ಸಿ ಯಾರೇ ಉಗ್ರಗಾಮಿಗಳಿಗೆ ಕೆಲಸ ಮಾಡಿದ್ರೆ ಅದನ್ನು ಸಹಿಸಲ್ಲ ಸರ್ಕಾರ. ಪಿಎಫ್ಐ ಇರ್ಬೋದು, ಭಜರಂಗದಳ, ಅವರೇ ಉಗ್ರಗಾಮಿಗಳು ಅಂತಾರೆ ಬಿಜೆಪಿಯವರು ಕೂಡ, ಆರ್ ಎಸ್ ಎಸ್ ಭಜರಂಗದವರು ಕೂಡ ಉಗ್ರಗಾಮಿಗಳಿದ್ದಾರೆ. ಸಿ ಯಾರೇ ಉಗ್ರಗಾಮಿಗಳಿಗೆ ಕೆಲಸ ಮಾಡಿದ್ರೆ ಅದನ್ನ ಸಹಿಸಲ್ಲ ಸರ್ಕಾರ. ಪಿಎಫ್ಐ ಇರ್ಬೋದು, ಅವರೇ ಉಗ್ರಗಾಮಿಗಳು ಅಂತಾರೆ ಬಿಜೆಪಿಯವರು ಕೂಡ, ಆರ್ ಎಸ್ ಎಸ್ ಭಜರಂಗದವರು ಕೂಡ ಉಗ್ರಗಾಮಿಗಳಿದ್ದಾರೆ. ಸಿ ಯಾರೇ ಉಗ್ರಗಾಮಿಗಳಿಗೆ ಕೆಲಸ ಮಾಡಿದ್ರೆ ಅದನ್ನ ಸಹಿಸಲ್ಲ ಸರ್ಕಾರ. ಪಿಎಫ್ಐ ಇರ್ಬೋದು, ಪಿಎಫ್ಐ ನಂಟಿನ ಬಗ್ಗೆ ಯಾವುದೇ ದಾಖಲೆ ಇಲ್ಲ, ದಾಖಲೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಆರ್ಎಸ್ಎಸ್ನವರೇ ಉಗ್ರಗಾಮಿಗಳು ಅನ್ನೋ ಮಾತನ್ನ ಕೂಡ ಹೇಳೋದ್ರ ಮೂಲಕ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಸಿದ್ದರಾಮಯ್ಯ. ಅವರೇ ಉಗ್ರಗಾಮಿಗಳು ಅಂತಾರೆ ಬಿಜೆಪಿಯವರು ಕೂಡ, ಆರ್ಎಸ್ಎಸ್ ಭಜರಂಗದವರು ಕೂಡ ಉಗ್ರಗಾಮಿಗಳಿದ್ದಾರೆ. ಸಿ ಯಾರೇ ಉಗ್ರಗಾಮಿಗಳಿಗೆ ಕೆಲಸ ಮಾಡಿದ್ರೆ ಅದನ್ನ ಸಹಿಸಲ್ಲ ಸರ್ಕಾರ. ಪಿಎಫ್ಐ ಇರ್ಬೋದು, ಅವರೇ ಉಗ್ರಗಾಮಿಗಳು ಅಂತಾರೆ ಬಿಜೆಪಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಯಾವ ರೀತಿ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಲ ವಿವಾದದ ಕಿಡಿ ಹೊತ್ತಿಸಿದ್ದಾರೆ? ಏನು ಭಾವನಾ, ಆರ್ಎಸ್ಎಸ್ ಮುಖಂಡ ಬೆಂಗಳೂರಿನಲ್ಲಿ ರುದ್ರೇಶ್ ಹತ್ಯೆ ಆಗಿತ್ತು, ಈ ಹತ್ಯೆ ಹಿಂದೆ ಪಿಎಫ್ಐ ಅವರ ಕೈವಾಡ ನೇರವಾಗಿದೆ ಎನ್ನುವ ಒಂದು ಆರೋಪವನ್ನ, ಮತ್ತೆ ಆ ತನಿಖೆಯಿಂದ ಪೊಲೀಸ್ ಅವರು ತನಿಖೆಯಿಂದ ಗೊತ್ತಾಗಿದೆ ಎನ್ನುವ ಮಾಹಿತಿಗೆ ಪತ್ರಕರ್ತರು ಕೇಳಿದಂತ ಪ್ರಶ್ನೆಗೆ ಈ ಬಿಜೆಪಿಯವರ ಏನು ಕರ್ನಾಟಕದಲ್ಲಿ ಬಿಜೆಪಿಯವರು ಮತ್ತೆ ಆರ್ಎಸ್ಎಸ್ ಬಜರಂಗಳ ಇವರೇ ಉಗ್ರಗಾಮಿಗಳು ಅನ್ನೋ ಒಂದು ನೇರ ಆರೋಪವನ್ನ ಮಾಡಿದ್ರು. ಯಾರೇ ಕರ್ನಾಟಕದಲ್ಲಿ ಯಾವುದೇ ಸಂಘಟನೆ ಆಗಿರ್ಲಿ ಉಗ್ರಗಾಮಿ ಚಟುವಟಿಕೆಯಲ್ಲಿ ಆತರ ಹತ್ಯೆ ಅಂತ ಭಾಗಿಯಾಗಿದ್ದಲ್ಲಿ ಅದನ್ನ ಏನು ನಿಷೇಧಿಸುವುದಕ್ಕೆ ಕೇಂದ್ರಕ್ಕೆ ಒಂದು ಪತ್ರ ಕೂಡ ಬರೆಯೋದಾಗಿ ತಿಳಿಸಿದ್ದಾರೆ ಭಾನ. ಎಸ್, ಇದರ ಜೊತೆಗೆ ಬಿಜೆಪಿ ಭಜರಂಗ ದಳ ಮತ್ತು ಆರ್ಎಸ್ಎಸ್ನವರೇ ಉಗ್ರಗಾಮಿಗಳು ಅನ್ನುವ ಪದದ ಬಳಕೆ ಯಾವ ಯಾವ ರೀತಿ ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ ಶಶಿಧರ್? ಖಂಡಿತವಾಗಿಯೂ ಭಾವನ, ಏನು ಇವತ್ತು ಚಾಮರಾಜನಗರದ ನಾಗವಳ್ಳಿಯಲ್ಲಿ ಒಂದು ಸದನ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ರು, ಏನು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಅಂದ್ರೆ ರುದ್ರೇಶ್ ಹತ್ಯೆ ಹಿಂದೆ ಪಿಎಫ್ಐ ಅವರ ನೇರ ಕೈವಾಡ ಇದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ, ಪೊಲೀಸರು ಕೂಡ ತನಿಖೆಯಿಂದ ಈ ತನಿಖೆಯಲ್ಲಿ ಹೇಳಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ನೇರವಾಗಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಆದ್ರೆ ಉಗ್ರಗಾಮಿ ಬಿಜೆಪಿಯವರು ಕರ್ನಾಟಕದಲ್ಲಿ ಬಿಜೆಪಿಯವರು ಆರ್ಎಸ್ಎಸ್ ಭಜರಂಗದವರೇ ಉಗ್ರಗಾಮಿಗಳು, ಆದ್ರೆ ಪಿಎಫ್ಐ ಈ ಬಗ್ಗೆ ಈ ಹತ್ಯೆ ಹಿಂದೆ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ಯಾರೇ ಇರ್ಲಿ ಈ ತರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅಂತ ಸಂಘಟನೆಯನ್ನ ನಿಷೇಧಿಸಕ್ಕೆ ಕ್ರಮ ಕೈಗೊಳ್ತೀವಿ, ಆದ್ರೆ ನೇರವಾಗಿ ಅವರು ಪಿಎಫ್ಐ ಸಂಘಟನೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ತಿಳಿಸಿದಂತ ಸಿದ್ದರಾಮಯ್ಯನವರು ನೇರವಾಗಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ಉಗ್ರಗಾಮಿ ಸಂಘಟನೆ ಬಿಜೆಪಿಯವರೇ ಉಗ್ರಗಾಮಿಗಳು ಅನ್ನೋ ಒಂದು ರೀತಿ ಮಾತಾಡುವ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಭಾವನಾ. ಎಸ್, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಬಿಜೆಪಿ ಆರ್ಎಸ್ಎಸ್ ಭಜರಂಗದಳವರವರೇ ಉಗ್ರಗಾಮಿಗಳು ಅಂತ ಜರಿದಿದ್ದಾರೆ, ಈ ಮೂಲಕ ಮತ್ತೊಂದು ವಿವಾದದ ಕಿಡಿ ಹೊತ್ತೋದಕ್ಕೆ ಮುನ್ನುಡಿ ಬರೆದಿದ್ದಾರೆ.
ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿ ಅವರೇ, ಆರ್ಎಸ್ಎಸ್ ಬಿಜೆಪಿ ಮತ್ತು ಭಜರಂಗ ದಳದವರೇ ಉಗ್ರಗಾಮಿಗಳು ಅಂತ ಹೇಳೋದ್ರ ಮೂಲಕ, ಇದರ ಜೊತೆಗೆ PFIನ ಕುರಿತಾಗಿ ಯಾವುದೇ ದಾಖಲೆಗಳಿಲ್ಲ ಅನ್ನೋದರ ಮೂಲಕ ಎಲ್ಲೋ ಒಂದು ಕಡೆ ಮತ್ತೊಂದು ಸಲ ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೌದು, ಸಿಎಂ ಸಿದ್ದರಾಮಯ್ಯ ಇದು ಹೊಸತೇನೂ ಅಲ್ಲ. ಅವರು ಇತ್ತೀಚೆಗೆ ಒಂದು ತಮ್ಮಂತ ಒಂಥರ ಗೊಂದಲದಲ್ಲಿರೋ ತರ ಕಾಣ್ತಿದೆ. ನಾನು ಹಿಂದೂ ಅಂತ ಹೇಳ್ಕೊಳಕ್ ಪ್ರಯತ್ನ ಪಡ್ತಾರೆ, ನನ್ನಲ್ಲೂ ಸಿದ್ದರಾಮ ಇದ್ದಾನೆ ಅಂತ ಹೇಳ್ಕೊಳಕ್ ಪ್ರಯತ್ನ ಪಡ್ತಾರೆ. ಯಾವಾಗ ಮುಸಲ್ಮಾನರಿಗೂ ಕೂಡ ಅಸಹ್ಯ ತರಿಸಿದೆ ಅಂತ ಗೊತ್ತಾಗಿದೆಯೋ, ಮತ್ತೆ ಮುಸಲ್ಮಾನರು ಓಲೈಕೆ ಶುರು ಮಾಡ್ಕೊಂಡಿದ್ದಾರೆ, ಒಂಥರ ತೀರಾ ಗೊಂದಲದ ಸನ್ನಿವೇಶದಲ್ಲಿದ್ದಾರೆ. ಆದ್ರೆ ನನ್ನನ್ನು ಕೇಳೋದಾದ್ರೆ, ಸಿದ್ದರಾಮಯ್ಯನವರು ತೀರಾ ದೊಡ್ಡ ಕೊಲೆಗಡುಕರಾಗಿ ರಾಜ್ಯದಲ್ಲಿ ತಮ್ಮಂತ ಪ್ರತಿಬಿಂಬಿಸಿಕೊಂಡಿದ್ದಾರೆ. ಇದುವರೆಗೂ ನಡೆದಿರೋ ಹತ್ಯೆಗಳು ಅದು ಹಿಂದೂಗಳದ್ದು ಅಥವಾ ಮುಸಲ್ಮಾನರದ್ದು ಯಾರ್ದಾದ್ರೂ ಇರ್ಲಿ, ಎಲ್ಲಾ ಹತ್ಯೆಗಳ ಶ್ರೇಯವೂ ಕೂಡ ಅವರಿಗೆ, ಅದ್ರಿಂದ ಏನ್ ಶ್ರೇಯ ಬರುತ್ತೋ ಅದ್ರಿಂದ ಏನ್ ಪಾಪ ಬರುತ್ತೋ ಎಲ್ಲವನ್ನು ಅವರೇ ಹೊರಬೇಕು ಅನ್ನೋದಂತೂ ಯಾವ ಅನುಮಾನವೂ ಇಲ್ಲ. ಯಾಕೆಂದ್ರೆ ಅವರ ಕಾಲದಲ್ಲಿ ನಡೆದಷ್ಟು ಕೊಲೆಗಳು ಬಹುಶಃ ಇನ್ಯಾವ ರಾಜ್ಯದ ರಾಜರ ಕಾಲದಲ್ಲೂ ಅಥವಾ ಇನ್ಯಾವ ರಾಜಕಾರಣಿಗಳ ಕಾಲದಲ್ಲೂ ನಡೆದಿದ್ದಿಲ್ಲ. ಇವೆಲ್ಲ ನೋಡಿದಾಗ ನನಗನ್ಸುತ್ತೆ ಅವರಿಗೆ ಒಂಥರ ಇವತ್ತು ಗೊಂದಲಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಓಟನ್ನು ತೆಗೆದುಕೊಳ್ಳಿಕ್ಕೆ ಏನೇನ್ ಮಾಡಬೇಕು ಅವೆಲ್ಲ ಪ್ರಯತ್ನಕ್ಕೂ ಹೋಗ್ತಿದ್ದಾರೆ. ಆ ಹಂತದ ಮುಂದುವರೆದ ಭಾಗ ಇದು ಅಂತ ನನಗನ್ಸುತ್ತೆ. ಗೊಂದಲಕ್ಕೆ ಒಳಗಾಗಿದ್ದಾರಾ ಅಥವಾ ಆತಂಕಕ್ಕೆ ಒಳಗಾಗಿ ಈ ರೀತಿಯ ಹೇಳಿಕೆಗಳು ಹೊರಬೀಳ್ತಾ ಇವೆಯಾ? ಎಲ್ವೋ ಅವ್ರಿಗೆ ಏನಾಗಿದೆ ಅಂತಂದ್ರೆ, ಎನ್ಮಾಸ್ ಮುಸಲ್ಮಾನರು ವೋಟ್ ಮಾಡ್ತಾರೆ ಅನ್ನೋದು ಒಂದು ಭಾವನೆ ಇತ್ತು ಅವರಿಗೆ. ಆದ್ರೆ ಬಶೀರ್ನ ಹತ್ಯೆ ನಂತರ ಬಶೀರ್ನ ಮನೆಯವರು ತೋರಿದ ಆ ಪ್ರಬುದ್ಧತೆ ಇದೆಯಲ್ಲ, ಅದು ತುಂಬಾ ವಿಶಿಷ್ಟವಾಗಿತ್ತು. ಮುಸಲ್ಮಾನರಲ್ಲಿ ತುಂಬಾ ವಿಶಿಷ್ಟವಾಗಿರುವಂತ ಕೆಲಸವನ್ನ ಬಶೀರ್ನ ಫ್ಯಾಮಿಲಿ ಮಾಡಿದ್ರು, ನಂಗೆ ಬಹಳ ಸಂತೋಷ ಅನ್ನಿಸ್ತು ಆ ವಿಚಾರಕ್ಕೆ. ಅಂದ್ರೆ ಸೌಹಾರ್ದವನ್ನ ಬೆಸೆಯುವ ಪ್ರಯತ್ನ ಇದೆ. ಏನಾಗಿದೆ ಅಂತಂದ್ರೆ, ಮುಸಲ್ಮಾನರೆಲ್ಲ ಕ್ರೂರಿಗಳು ಅನ್ನುವಂತ ಭಾವನೆ ವ್ಯಕ್ತಗೊಳ್ತಾ ಇರೋದು ಇವರ ಕಾಲಕ್ಕೆ. ಆದ್ರೆ ವಾಸ್ತವವಾಗಿ ಆಗಿಲ್ಲ. ಇದ್ದ ಕೆಲವು PFIನ ಗ್ಯಾಂಗ್ಗಳನ್ನ ಇವರು ಆವತ್ತೇ ನಿಷೇಧ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಿದ್ರೆ ಅವತ್ತು ಬಗೆಹರಿದಿರ್ತು ಮುಸಲ್ಮಾನರು ಮತ್ತು ಹಿಂದೂಗಳ ನಡುವಿನ ಸೌಹಾರ್ದ ಕಾಯಂ ಆಗಿರ್ತಿತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ, PFIಗಳ ಮೇಲಿರುವಂತ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಂಡು ಒಟ್ಟಾರೆ ಮುಸಲ್ಮಾನರ ಮೇಲೆ ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿದ್ರಲ್ಲ, ಅವುಗಳ ನಡುವೆ ಲಕ್ಷಾಂತರ ಮುಸಲ್ಮಾನರು ಏನಿದ್ದಾರೆ ಅವರು ಸೌಹಾರ್ದಯುತವಾಗಿ ಚೆನ್ನಾಗಿ ಬದುಕಬೇಕು ಅಂತಿದ್ದಾರೆ, ಅವರಿಗೆ ಖಂಡಿತವಾಗಿ ಸಿದ್ದರಾಮಯ್ಯನವರಿಂದ ಒಂದು ಅಸಹ್ಯ ಬಂದೋಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಈಗ ಮತ್ತೊಮ್ಮೆ ಆ ಬಡಕಾಯಿಸುವ ರಾಜಕಾರಣ ಏನಿದೆ, ಒಬ್ಬರ ಮೇಲೆ ಮತ್ತೊಬ್ಬರನ್ನ ಎತ್ತಿ ಕಟ್ಟುವಂತ ರಾಜಕಾರಣದ ತುತ್ತ ತುದಿಗೆ ಬಂದು ನಿಂತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಇನ್ನೂ ಈ ತರದ ಇನ್ನೂ ಅನೇಕ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತು ಅನೇಕ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಕೂತ್ಕೊಳ್ಬೇಕು ಅಷ್ಟು ಆ ತರದ ಸ್ಥಿತಿಗೆ ಬಂದಿದ್ದಾರೆ. ನನಗೂ ಕೂಡ ಇತ್ತೀಚೆಗೆ ಮಾತನಾಡ್ತಾ ಅವ್ರು ಹೇಳಿದ್ರು, ಚಕ್ರವರ್ತಿ ಒಬ್ಬ ಕೋಮುವಾದಿ ಅಂತ. ನಾನು ಮಾಡಿದ್ದೇನು, ತಾಯಂದ್ರಿಗೆ ಪತ್ರ ಬರೀದಿ ಅಂತ ಕೇಳ್ಕೊಂಡಿದ್ದು. ನೀವು ಸಿದ್ದರಾಮಯ್ಯ ಅಂದ್ರೆ ಪತ್ರನೂ ಬರೀದೇ ಇರುವಷ್ಟು ನಿಮ್ಮ ನಿಮ್ಮ ಆಡಳಿತ ಅಷ್ಟು ಕೆಟ್ಟದೋಗಿದೆಯಾ? ನಾವೊಂದು ಪತ್ರ ಕೂಡ ಬರೆಯುವಂತಿಲ್ವಾ? ತಾಯಂದ್ರು ಪತ್ರ ಬರೆಯುವಾಗ ಅವ್ರು ಹೇಳ್ತಾರೆ ಇವರು ವೈಲೆನ್ಸ್ ಅನ್ನ ಇನ್ಸೈಟ್ ಮಾಡ್ತಿದ್ದೆ. ನಾನು ಕೇಳಿದ್ದವ್ರಿಗೆ ಅಷ್ಟೇ, ನಾನು ಪತ್ರ ಬರೀದಿ ಅಂದಿದ್ದಕ್ಕೆ ವೈಲೆನ್ಸ್ ಅಂತೀರಾ, ಕತ್ತಿ ಹಿಡ್ಕೊಳ್ಳಿ ಅಂದ್ರೆ ಇನ್ನೇನು ಹೇಳ್ತಿದ್ರಿ ಅದನ್ನ ನೀವು ಅಂತ. ಅಂದ್ರೆ ಪತ್ರವೂ ಕೂಡ ಬರಿಬಾರದು ನನಗೆ ಯಾರು ಅನ್ನುವಷ್ಟು ಧಾರ್ಷ್ಟ್ಯದ ರಾಜಕಾರಣವನ್ನ ಅಧಿಕಾರವನ್ನ ಏನು ಸಿದ್ದರಾಮಯ್ಯವರು ಮೆರೆಸ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ಇದುವರೆಗೂ ಇಂಥದನ್ನ ಕಂಡಿರಲಿಲ್ಲ. ಕೇರಳದ ನಂತರ ಕರ್ನಾಟಕವನ್ನ ಆತರ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಇದ್ದಾರಾ ಅನ್ನೋದು ನಮಗೂ ಕೂಡ ಒಂಥರ ವಿಚಿತ್ರವಾದ ಸನ್ನಿವೇಶ. ಅಲ್ಲ, ಇದರ ಜೊತೆಗೆ PFIನ ಕುರಿತಾಗಿ ಈಗಲೂ ಕೂಡ ಒಂದು ಮೃದು ಧೋರಣೆ, ಈ ಕುರಿತಾಗಿ ಯಾವುದೇ ದಾಖಲೆಗಳಿಲ್ಲ, ದಾಖಲೆ ಬಂದ್ರೆ ಸೂಕ್ತ ಕ್ರಮ ಅನ್ನುವಂತಹ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರಿಗೆ ಈ ಎಲೆಕ್ಷನ್ ನ ಹೊತ್ತಿನಲ್ಲಿ ಇದನ್ನ ಹೇಳ್ತಿದ್ದೀನಲ್ಲ, PFIನ ತಾನು ಬ್ಯಾನ್ ಮಾಡೋದು ಎಷ್ಟು ಸಂಕಟ ಏನು ಅನ್ನೋದು ಅವ್ರಿಗೆ ಅವ್ರಿಗೆ ಮತ್ತದೇ ಗೊಂದಲ. ನಾನು ಬ್ಯಾನ್ ಮಾಡಿದ್ರೆ ಮುಸಲ್ಮಾನರು ಓಟ್ ಕಳ್ಕೊಳ್ತೀನ ಅಂತ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಅದನ್ನ ನಿಷೇಧ ಮಾಡಿದಿದ್ರೆ ಒಂದಷ್ಟು ಜನ ಮುಸಲ್ಮಾನರು ಪ್ರೀತಿಯಿಂದ ಆದ್ರೂ ಓಟ್ ಹಾಕಿರ್ತಿದ್ರು, ನಮ್ಮ ಮಾನ ಮರ್ಯಾದೆ ಉಳಿತಿದ್ರಿ ನೀವು ಅಂತ. ಆದ್ರೆ ಈ ಕೊಲೆಗಡುಕರನ್ನ ಇವರನ್ನ ಸಮರ್ಥಿಸಿಕೊಳ್ಳುವಂತ ಅತ್ಯಂತ ಕೆಟ್ಟ ಸ್ಥಿತಿಗೆ ರಾಜ್ಯದ ಮುಖ್ಯಮಂತ್ರಿ ಬರೋದು. ನಾನು ಯಾವ್ದಾದ್ರು ಒಂದು ಸಂಘಟನೆ ಈ ಕೆಲಸ ಮಾಡಿದ್ರೆ ಐ ಡೋಂಟ್ ಮೈಂಡ್, ಬಿಕಾಸ್ ಆ ಸಂಘಟನೆಗಳಿಗೆ ಕೆಲವೊಂದು ವಿಚಾರಕ್ಕೋಸ್ಕರ ಆಗಿ ಮಾಡಬಹುದೇನೋ. ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಅವ್ರು ಮುಸಲ್ಮಾನರಿಗೆ ಮಾತ್ರವೋ ಕ್ರಿಶ್ಚಿಯನ್ರಿಗೆ ಮಾತ್ರವೋ ಮುಖ್ಯಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅವರೊಂದು ಜಾತಿಯ ಮಂತ್ರಿ ಮುಖ್ಯಮಂತ್ರಿಗಳಲ್ಲ, ಇಡೀ ರಾಜ್ಯ ಅವರನ್ನ ಗೌರವಿಸುತ್ತೆ. ಅಂತ ಹೊತ್ತಿನಲ್ಲಿ ಅವರು ರಾಜ್ಯದ ಪ್ರತಿನಿಧಿಯಾಗಿ ವ್ಯವಹರಿಸಬೇಕಿತ್ತೆ ಹೊರತು ಒಂದು ಜಾತಿಯ ತುಷ್ಟೀಕರಣಕ್ಕೆ ನಿಂತಿರೋದಿದೆಯಲ್ಲ, ಅದೇ ದೊಡ್ಡ ಸಮಸ್ಯೆ. ಮತ್ತು PFI ಏನೇನ್ ಮಾಡ್ತಿದೆ, ಹೇಗ್ ಮಾಡ್ತಿದೆ, ಎಲ್ರಿಗೂ ಕಣ್ಣೆದುರಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಾಗ ಸಿದ್ದರಾಮಯ್ಯನವರ ಈ ನಡೆ ಬಹುಶಃ ಅಚ್ಚರಿಯಂತೂ ಅಲ್ಲ, ಆದ್ರೆ ದುರ್ದೈವಕಾರಿ ಅಂತ ಹೇಳ್ಬೋದು. ಎಸ್, ಧನ್ಯವಾದ ಚಕ್ರವರ್ತಿ ಸೂಲಿಬೆಲೆ ಅವರೇ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಬಿಜೆಪಿಯವರು ಕೂಡ RSS ಬಜರಂಗದವರು ಕೂಡ ಉಗ್ರಗಾಮಿಗಳಿದ್ದಾರೆ. ಸಿ ಯಾರೇ ಉಗ್ರಗಾಮಿಗಳಿಗೆ ಕೆಲಸ ಮಾಡಿದ್ರೆ ಅದನ್ನ ಸಹಿಸಲ್ಲ ಸರ್ಕಾರ. PFI ಇರ್ಬೋದು, ಬಜರಂಗದಳ ಇರ್ಬೋದು, ಅವರೇ ಉಗ್ರಗಾಮಿಗಳು ಅಂತಾರೆ.